ಏನು ಈ ಬಾರಿ 2024 ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಲಬುರಗಿಯಿಂದ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೋದ ಸಲ ಎಲೆಕ್ಷನ್ಗೆ ನಿಂತಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈ ಬಾರಿ ನಮ್ಮ ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಇವತ್ತಿನ ದಿವಸ ಹೇಳಬೇಕಪ್ಪ ಅಂದರೆ, ಏನು ಹೋದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಒಂದು ಬಹುದೊಡ್ಡ ಹೀನಾಯ ಸೋಲಾಗಿತ್ತು. ಆದರೆ ಇವತ್ತಿನ ದಿವಸ ನಾವು ಮರೆಯಬಾರದು. ಯಾಕಪ್ಪ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಏನು ಸುಮಾರು ವರ್ಷಗಳಿಂದ ಸ್ಪರ್ಧಿಸಿ ಗೆದ್ದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಬಹುದೊಡ್ಡ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಯಾರೂ ಕೂಡ ಮರೆಯೋದಿಲ್ಲ. ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ಹಿಂದೂ ವಿರೋಧಿ ಪಟ್ಟ ಅಂತೇಳಿ ಏನು ಪಡೆದುಕೊಂಡಂಥ ಕಾಂಗ್ರೆಸ್ಗೆ ಮೈನಸ್ ಆಗ್ತಾ ಇರೋದು ಇದೇ ಒಂದು ವಿಷಯ. ಅವ್ರು ಹಿಂದೂ ವಿರೋಧಿ, ಅದರಲ್ಲಿ ರಾಮ ಮಂದಿರ ಆಗಿರ್ಬೋದು, ಅದರಲ್ಲಿ ಹಿಂದೂ ಏನು ಕಾರ್ಯಕರ್ತರ ಒಂದು ಅವ್ರ ಮೇಲೆ ಸುಳ್ಳು ಆಪಾದನೆ ಮಾಡಿ ಅವರನ್ನು ಜೈಲಿಗಟ್ಟು ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅದರ ಎಫೆಕ್ಟಾಗಿ ಏನು ಈ ಬರುವ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆಜಿಯವರು ಎಲೆಕ್ಷನ್ ನಿಂದಿರಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂದ್ರೆ ಹೋದ ಬಾರಿ ಬಹುದೊಡ್ಡ ಒಂದು ಹೀನಾಯ ಸೋಲಾಗಿತ್ತು, ಮತ್ತು ಈ ಬಾರಿನೂ ಅಂಥ ಒಂದು ಘಟನೆ ನಡೀಬಾರ್ದಂತೆ ಇವತ್ತಿನ ದಿವಸ ಅವರು. ಅದು ಯಾಕಪ್ಪ ಅಂದರೆ ಇವತ್ತಿನ ದಿವಸ ಇಡೀ ಭಾರತದಲ್ಲಿ ಮೋದಿಯವರ ಅಲೆ ತುಂಬ ಎದ್ದು ಕಾಣ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಅವರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈ ಬಾರಿ ಇಲ್ಲಿ ಲೋಕಸಭಾ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಲ್ಲಿ ಬಿಡಲಿ ಅದ ಎರಡನೇ ಮಾತು. ಆದರೂ ಕೂಡ ಏನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ಇಡೀ ಭಾರತದಲ್ಲಿ ಏನು ರಾಮ ಮಂದಿರ ಉದ್ಘಾಟನೆ ಮಾಡಿದಂಥ ಮೋದಿ ಅವರ ನೇತೃತ್ವದಲ್ಲಿ ಈ ಬಾರಿ ಕೂಡ ಇಡೀ ರಾಜ್ಯದಲ್ಲಿ ಬಹುಮತಗಳಿಂದ, ಅತಿ ಬಹುಮತಗಳಿಂದ ಮತ್ತೆ BJP ಸರ್ಕಾರಕ್ಕೆ ಬಂದೇ ಬರುತ್ತೆ ಅಂತ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಚ್ಛಪಡ್ತೀನಿ ನಾನು.